ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಬಂದು ಇಂದಿಗೆ 15 ದಿನ. ಇಲ್ಲಿನ ಜೈಲಿನ ಪರಿಸ್ಥಿತಿ ಹೊಂದಿಕೊಳ್ಳದೆ ದಾಸ ವಿಲವಿಲವಾಗಿ ಒದ್ದಾಡ್ತಿದ್ದಾನೆ. ಇದರ ನಡುವೆ ಜೈಲು ಸಿಬ್ಬಂದಿ ನಡುವೆ ಕಿರಿಕ್ ಮಾಡಿಕೊಂಡಿದ್ದಾರೆ. ಇವತ್ತು ಕೂಡ ನಿನ್ನೆ ಒಂದು ಘಟನೆ ಆಗಿತ್ತು, ಇವತ್ತು ಕೂಡ ಈ ಕಿಲ್ಲಿಂಗ್ ಸ್ಟಾರ್ ಮತ್ತೆ ಕಿರಿಕನ್ನು ಮಾಡಿಕೊಂಡಿದ್ದಾನೆ. ಏನು ಕಿರಿಕು, ಅದರ ಒಂದು ವರದಿ ನಿಮ್ಮ ಮುಂದೆ. ಬಳ್ಳಾರಿ ಜೈಲಿನಲ್ಲೂ ಕಡಿಮೆ ಆಗಿಲ್ಲ ದರ್ಶನ್ ಸೊಕ್ಕು. ಜೈಲು ಸಿಬ್ಬಂದಿ ಜೊತೆ ಮತ್ತೆ ಕಿರಿಕ್ ಮಾಡಿದ ಕಿಲ್ಲಿಂಗ್ ಸ್ಟಾರ್. ಬಳ್ಳಾರಿ ಜೈಲಿನಲ್ಲಿ ಒಣ ರೊಟ್ಟಿ ತಿಂದ್ರೂ ಇಳಿಯಲಿಲ್ಲ ಸೊಕ್ಕು. ಮಿಡಲ್ ಫಿಂಗರ್ ತೋರಿಸಿ ದರ್ಶನ್ ನಿನ್ನೆ ಗಾಂಚಲಿ ತೋರಿದ. ನಿನ್ನೆ ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಪತ್ನಿ ಭೇಟಿಯಾಗಲು ಬಂದಿದ್ರು. ಈ ವೇಳೆ ಸೆಲ್ನಿಂದ ಹೊರಬಂದ ದರ್ಶನ್ ಮಿಡಲ್ ಫಿಂಗರ್ ತೋರಿಸಿ ಗಾಂಚಲಿ ತೋರಿಸಿದ. ಈಗ ಜೈಲು ಸಿಬ್ಬಂದಿ ಜೊತೆಗೆ ಕಿರಿಕ್ ಮಾಡಿದ್ದಾನೆ. ಕೊಲೆ ಆರೋಪಿ ದರ್ಶನ್ ಇರುವ ಸೆಲ್ಗೆ ಟಿವಿ ಅಳವಡಿಸುವ ಸಂಬಂಧ ತಗಾದೆ ತೆಗೆದಿದ್ದಾನೆ. ಜೈಲಿನ ತನ್ನ ಸೆಲ್ಗೆ ಟಿವಿ ವಿಚಾರದಲ್ಲಿ ದರ್ಶನ್ ಫುಲ್ ಗರಂ ಆಗಿದ್ದಾನೆ. ಜೈಲು ನಿಯಮದ ವಿಚಾರದ ಬಗ್ಗೆ ಜೈಲು ಸಿಬ್ಬಂದಿಗೆ ಪಾಠ ಮಾಡಿದ್ದಾನೆ. ವಿಚಾರಣಾ ದಿನ ಖೈದಿಗೆ ಟಿವಿ ಕೊಡೋ ನಿಯಮ ಇದೆ, ನಿಯಮ ಇದ್ರೂ ನನಗೆ ಯಾಕೆ ಟಿವಿ ಕೊಡ್ತಿಲ್ಲ, ಅದಕ್ಕೂ ನಾನು ಕೋರ್ಟ್ಗೆ ಅರ್ಜಿ ಹಾಕಬೇಕಾ ಅಂತ ದರ್ಶನ್ ವೈಲೆಂಟ್ ಆಗಿದ್ದಾನೆ. ಚೆನ್ನಾಗಿರೋ ಟಿವಿ ಕೊಡುವಂತೆ ದರ್ಶನ್ ಪಟ್ಟು ಹಿಡಿದಿದ್ದಾನೆ. ಜೈಲು ಸಿಬ್ಬಂದಿಗಳು ದರ್ಶನ್ ಸೆಲ್ಗೆ ಹಳೆ ಟಿವಿ ಕೊಟ್ಟಿದ್ರು, ಆದರೆ ಅದು ಈಗ ಕೆಟ್ಟಿದೆ. ಸೌಂಡ್ ಜೊತೆಗೆ ಟಿವಿಗೆ ಅನೇಕ ಸಮಸ್ಯೆ ಇರೋದ್ರಿಂದ ನನಗೆ ಕೇಳಿಸ್ತಿಲ್ಲ. ಈ ಸಂಬಂಧ ಜೈಲ್ ಅಧೀಕ್ಷಕಿ ಆರ್ ಲತಾ ಜೊತೆಗೆ ಮಾತನಾಡಬೇಕು ಅಂತ ದಾಸ ಒತ್ತಾಯಿಸಿದ್ದಾನೆ. ಇಷ್ಟೊಂದು ಕಠಿಣ ರೂಲ್ಸ್ ಮಾಡಬೇಡಿ ಅಂತ ದರ್ಶನ್ ಫುಲ್ ಗರಂ ಆಗಿದ್ದಾನೆ. ಮಾಧ್ಯಮಗಳ ಕ್ಯಾಮರಾ ಕಂಡು ಮದ್ಯದ ಬೆರಳು ತೋರಿಸಿ ಅಸಭ್ಯ ವರ್ತನೆ. ಮದ್ಯದ ಬೆರಳು ತೋರಿಸಿದ್ಯಾಕೆ ಅಂತ ಪೊಲೀಸರು ಡ್ರಿ. ನನ್ನ ಮೇಲೆ ತಪ್ಪು ಏಕೆ ಹುಡುಕುತ್ತೀರಿ ಎಂದ ದರ್ಶನ್. ಹೌದು, ನಿನ್ನೆ ಮಾಧ್ಯಮಗಳ ಕ್ಯಾಮರಾ ಕಂಡೊಡನೆ ಮದ್ಯದ ಬೆರಳು ತೋರಿಸಿ ಅಸಭ್ಯ ವರ್ತನೆ ತೋರಿದ್ದ ದರ್ಶನ್ಗೆ ಪೊಲೀಸರು ನಿನ್ನೆಯೇ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇದಕ್ಕೆ ದರ್ಶನ್ ಪ್ರತಿಕ್ರಿಯೆ ಏನಿತ್ತು ಎಂಬುದು ಸದ್ಯ ಬಹಿರಂಗವಾಗಿದೆ. ನಟ ದರ್ಶನ್ಗೆ ಮೊದಲಿನಿಂದಲೂ ಮಾಧ್ಯಮಗಳ ಮೇಲೆ ಸಿಟ್ಟಿದೆ. ಇದೀಗ ತಮ್ಮ ವಿರುದ್ಧ ಕೇಸ ವಿಚಾರವಾಗಿ ಮಾಧ್ಯಮಗಳಲ್ಲಿ ಪ್ರಸಾರವಾಗುತ್ತಿರುವ ಸುದ್ದಿಗಳು ಅವರನ್ನು ಮತ್ತಷ್ಟು ತಲೆ ಕೆಡಿಸಿದೆ. ಇದೇ ಹತಾಶೆಯಿಂದಲೇ ನಿನ್ನೆ ಬಳ್ಳಾರಿ ಜೈಲಿನಲ್ಲಿ ವಕೀಲರ ಭೇಟಿಗೆ ವಿಜಿಟರ್ಸ್ ರೂಮ್ಗೆ ಬರುವಾಗ ಮಾಧ್ಯಮಗಳ ಕ್ಯಾಮ್ರಾ ಕಂಡೊಡನೆ ದರ್ಶನ್ ಅಸಭ್ಯ ಸನ್ನೆ ಮಾಡಿದ್ದಾನೆ. ಅವರ ವಿಡಿಯೋಗಳು ಕ್ಯಾಮ್ರಾಗಳಲ್ಲಿ ಸೆರೆ ಸಿಕ್ಕಿದ್ದು ಭಾರಿ ವೈರಲ್ ಆಗಿತ್ತು. ಹಲವರು ಕೆಟ್ಟ ಮೇಲೂ ಬುದ್ಧಿ ಬಂದಿಲ್ಲ ಅಂತ ದರ್ಶನ್ ರವರನ್ನು ಟೀಕೆ ಮಾಡಿದರು. ಆದರೆ ಈ ವಿಚಾರ ವಿವಾದವಾಗುತ್ತಿದ್ದಂತೆ ನಿನ್ನೆ ಜೈಲಿನಲ್ಲಿ ಪೊಲೀಸರು ದರ್ಶನ್ ಅವರನ್ನು ವಿಚಾರಣೆ ಮಾಡಿದರು. ಈ ಸನ್ನೆ ಮಾಡಿದ್ದು ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ದರ್ಶನ್, ನಾನು ಹಾಗೆ ಮಾಡಿಯೇ ಇಲ್ಲ, ಎಲ್ಲದಕ್ಕೂ ನೀವು ಯಾಕೆ ನನ್ನನ್ನು ತಪ್ಪು ತಿಳಿಯುತ್ತೀರಿ, ಅಷ್ಟಕ್ಕೂ ಮಾಧ್ಯಮಗಳು ಯಾಕೆ ಯಾವಾಗಲೂ ಜೈಲಿನ ಬಳಿ ಇರ್ತಾರೆ ಅಂತ ಪ್ರಶ್ನೆ ಮಾಡಿದ್ದಾರಂತೆ. ಇನ್ನು ಇದೆಲ್ಲದರ ನಡುವೆ 17 ಆರೋಪಿಗಳನ್ನು ಡಿವೈಡ್ ಮಾಡಿ ಬೇರೆ ಬೇರೆ ಜೈಲಿನಲ್ಲಿ ಇರಿಸಲಾಗಿತ್ತು. ಇಂದು ಶುಕ್ರವಾರ ಅವರ ನ್ಯಾಯಾಂಗ ಬಂಧನ ಮುಗಿದ ಬೆನ್ನಲ್ಲೇ ಅವರನ್ನು ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿತ್ತು. ಬಳ್ಳಾರಿ ಜೈಲಿನಲ್ಲಿರುವಂಥ ನಟ ದರ್ಶನ್ ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ ಮುಂದೆ ಹಾಜರಾದರು. ಸೆಪ್ಟೆಂಬರ್ 17ರವರೆಗೂ ಡಿ ಗ್ಯಾಂಗ್ ನ್ಯಾಯಾಂಗ ಬಂಧನ ವಿಸ್ತರಿಸಿ ಕೋರ್ಟ್ ಆದೇಶ ನೀಡಿದೆ. ದರ್ಶನ್ ಸೇರಿ ಇತರೆ ಆರೋಪಿಗಳು ಇನ್ನು 1 ವಾರ ಜಾಮೀನು ಸಲ್ಲಿಕೆ ಮಾಡೋದು ಡೌಟ್ ಅಂತ ಹೇಳಲಾಗ್ತಿದೆ. ನಿನ್ನೆ ದರ್ಶನ್ ಭೇಟಿಗೆ ಬಂದಿದ್ದ ವಕೀಲರು ಕೂಡ ಸದ್ಯ ಬೇಲ್ಗೆ ಅರ್ಜಿ ಹಾಕಲ್ಲ ಅಂತ ಹೇಳಿದರು. ಕೆಲವೊಂದು ಕ್ಲಾರಿಟಿ ಪಡೆಯಲು ಜೈಲಿಗೆ ಬಂದಿರುವುದಾಗಿ ದರ್ಶನ್ ಪರ ವಕೀಲ ಸುನಿಲ್ ಹೇಳಿದ್ರು. ಏನ್ ಬೇಕೋ ಕೇಳ್ಕೊಂಡಿದೀನಿ, ಅದೆಲ್ಲ ತಮ್ಗೆ ಹೇಳಕ್ಕಾಗಲ್ಲ ಸರ್. ಈಗ ಅಂದ್ರೆ ಬೇಲ್ ಅರ್ಜಿ ಯಾವಾಗ ಹಾಕ್ತಾರೆ ಸರ್? ಒಟ್ಟಾರೆ ಜೈಲಿನಲ್ಲಿ ಕೊಲೆ ಆರೋಪಿ ದರ್ಶನ್ ಒಂದಲ್ಲ ಒಂದು ಕಿರಿಕ್ ಮಾಡ್ತಾನೆ ಇದ್ದಾನೆ. ಇದರ ನಡುವೆ ನ್ಯಾಯಾಂಗ ಬಂಧನ ಸೆಪ್ಟೆಂಬರ್ 17ರವರೆಗೆ ವಿಸ್ತರಣೆ ಮಾಡಿದೆ. ಒಂದು ಕಡೆ ಟಿವಿಗಾಗಿ ದರ್ಶನ್ ಗರಂ ಆದ್ರೆ ಮತ್ತೊಂದು ಕಡೆ ಬೇಲ್ಗಾಗಿ ವಕೀಲರು ಚಾರ್ಜ್ ಶೀಟ್ ಸ್ಟಡಿ ಮಾಡ್ತಿದ್ದಾರೆ.
ನಿನ್ನೆ ಮಾಧ್ಯಮಗಳ ಕ್ಯಾಮ್ರಾ ಕಂಡೊಡನೆ ಮದ್ಯದ ಬೆರಳು ತೋರಿಸಿ ಅಸಭ್ಯ ವರ್ತನೆ ಮಾಡಿ ಸಾರ್ವಜನಿಕರ ಟೀಕೆಗೆ ಗುರಿಯಾಗಿದ್ದ ದರ್ಶನ್ ಇನ್ನೆಷ್ಟು ದಿನ ಜೈಲು ಕಂಬಿ ಎಣಿಸುತ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ವೀರೇಶ್ ನಾಯಕ್, ಜಿ ಕನ್ನಡ ನ್ಯೂಸ್, ಬಳ್ಳಾರಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.